ನಮ್ಮ ಬೆಂಗಳೂರಿಗೆ ಮತ್ತೆ ಸ್ವಾಗತ ಜಿಕೆವಿಕೆ ಆವರಣದಲ್ಲಿ ರಸ್ತೆ ನಿರ್ಮಾಣಕ್ಕಾಗಿ ಬಿಬಿಎಂಪಿ 800 ಮರಗಳನ್ನು ಕಡಿದಿತ್ತು ಆದರೆ ಆ ಜಾಗ ಆ ರಸ್ತೆ ಯಾರಿಗೆ ಸೇರಬೇಕು ಅನ್ನೋ ವಿವಾದ ಇನ್ನೂ ಬಗೆಹರಿದಿಲ್ಲ ಲೋಕಸಭಾ ಚುನಾವಣೆ ತಯಾರಿಯಲ್ಲಿ ಮುಳುಗಿರೋ ಸರ್ಕಾರಕ್ಕೂ ಇದರ ಪರಿವಿಯೇ ಇಲ್ಲ ಬೆಂಗಳೂರಿನ ಜಿಕೆವಿಕೆ ಆವರಣದ ರಸ್ತೆಯ ಜಾಗ ಯಾರಿಗೆ ಸೇರಬೇಕು ಅನ್ನೋ ಗೊಂದಲ ಇನ್ನೂ ಬಗೆಹರಿದಿಲ್ಲ ಬಿಬಿಎಂಪಿ ಈ ರಸ್ತೆ ತನಗಿಬೇಕು ಅಂತಿದ್ರೆ ಜಿಕೆವಿಕೆ ಕೂಡ ಪಟ್ಟು ಬಿಡ್ತಿಲ್ಲ ಅಷ್ಟಕ್ಕೂ ಈ ವಿವಾದ ತುಂಬಾ ಹಳೆಯದು ಜಿಕೆವಿಕೆ ಸಮೀಪ ಇರುವ ಬಡಾವಣೆಗಳ ಆಗ್ರಹದ ಮೇರೆಗೆ ಬಿಬಿಎಂಪಿ 2010 ರಲ್ಲಿ 3.9 ಕಿಲೋಮೀಟರ್ ರಸ್ತೆಯನ್ನ 17.4 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿತ್ತು ಇದಕ್ಕಾಗಿ ಸುಮಾರು 800 ಕ್ಕೂ ಹೆಚ್ಚು ಮರಗಳನ್ನು ಕಡಿಯಲಾಗಿತ್ತು ಜಿಕೆವಿಕೆ ಮೂಲಕ ಯಶವಂತಪುರ ಮುಖ್ಯ ರಸ್ತೆಯನ್ನು ಸಂಧಿಸುವ ಈ ರಸ್ತೆ ದೇವನಹಳ್ಳಿ ವಿಮಾನ ನಿಲ್ದಾಣಕ್ಕೆ ರಸ್ತೆ ಸಂಪರ್ಕ ಕಲ್ಪಿಸಿದೆ ಕೃಷಿ ಸಂಶೋಧನೆಗಳಿಗಾಗಿ ಈ ರಸ್ತೆಗೆ ಬಳಕೆಯಾದ 23 ಎಕರೆ ಜಾಗವನ್ನು ನೀಡಬೇಕೆಂದು 7 ಜನ ವಿಶ್ರಾಂತ ಕುಲಪತಿಗಳು 2009 ರಲ್ಲೇ ಹೈಕೋರ್ಟ್ನಲ್ಲಿ ದಾವೆ ಹೂಡಿದ್ರು ಬಳಿಕ ಹೈಕೋರ್ಟ್ ರಚಿಸಿದ್ದ ಮುಖ್ಯ ಕಾರ್ಯದರ್ಶಿಗಳ ಸಮಿತಿ ಕೂಡ ರಸ್ತೆಯ ಜಾಗವನ್ನು ಜಿಕೆವಿಕೆಗೆ ನೀಡಬೇಕೆಂದು ವರದಿ ನೀಡಿತ್ತು ಇಡೀ ಕರ್ನಾಟಕ ರಾಜ್ಯಕ್ಕೆ ಈ 64 ರಿಂದ 85 ರ ತನಕ ಇದು ಸೇವೆ ಮಾಡ್ತು ಗೊತ್ತಾಯ್ತಾ 20 ವರ್ಷ ಯಾರು ಸೇವೆ ಮಾಡ್ತು ಕಾರ್ಪೊರೇಷನ್ ಸೇವೆ ಮಾಡಲಿಲ್ಲ ಬೆಂಗಳೂರು ನಗರದವರು ಸೇವೆ ಮಾಡಲಿಲ್ಲ ಈಗ 4 ಕೋಟಿ ರೈತ ಜನ ಏನಿದ್ದಾರೆ ಸಮುದಾಯ ಏನಿದೆ ಅವರ ಜೀವನ ಉತ್ಪಾದಕಕ್ಕೆ ಅವರ ಭೂಮಿ ಸುಸ್ಥಿರವಾಗಿರೋದಕ್ಕೆ ಅವರ ಬೆಳೆಗಳು ಚೆನ್ನಾಗಿ ಬರೋದಕ್ಕೆ ಬೇಕಾದಂತ ತಂತ್ರಜ್ಞಾನವನ್ನು ಸೃಷ್ಟಿ ಮಾಡಿತು ಆದರೂ ರಸ್ತೆ ಜಾಗವನ್ನ ಪಾಲಿಕೆ ನೀಡುತ್ತಿಲ್ಲ ಅನ್ನೋದು ಜಿಕೆವಿಕೆ ಆರೋಪ ತಿಂಗಳ ಹಿಂದೆ ಪಾಲಿಕೆಯ ಅಧಿಕಾರಿಗಳು ವಿವಾದಿತ ರಸ್ತೆಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು ಈ ಬಗ್ಗೆ ಸರ್ಕಾರಕ್ಕೂ ಪಾಲಿಕೆ ವರದಿ ಕೊಟ್ಟಿದ್ದಾರೆ ಎರಡು ಜನಗಳ ಅಭಿಪ್ರಾಯವನ್ನು ತಗೊಂಡೋಗಿ ಕೌನ್ಸಿಲ್ಗೆ ತಂದಿದ್ದೀವಿ ಕೌನ್ಸಿಲ್ ರೆಸಲ್ಯೂಷನ್ ಪಾಸ್ ಆಗಿದೆ ನಿರ್ಣಯ ಪಾಸ್ ಆಗಿದೆ ಸರ್ಕಾರಕ್ಕೆ ಕಳಿಸಿದ್ದೀವಿ ನೀವು ಇಬ್ಬರ ನಿರ್ಧಾರವನ್ನು ತಗೊಂಡು ಸಾಧಕ ಬಾಧಕಗಳನ್ನು ನೋಡಿಕೊಂಡು ಮಾಡಿ ಅಂತ ಹೇಳಿದ್ವಿ ರಸ್ತೆಗೆ ನಾವು ಈಗಾಗಲೇ 17 ಕೋಟಿ ವೆಚ್ಚ ಮಾಡಿದ್ವಿ ರಸ್ತೆ ಅವಶ್ಯಕತೆ ಇರೋದ್ರಿಂದ ಅಲ್ಲಿನ ನಾಗರಿಕ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು ಸಹ ನಮ್ಮ ಕೌನ್ಸಿಲ್ ನಿರ್ಧಾರ ತಗೊಳ್ಳಿ ಅಂತ ಹೇಳಿದ್ವಿ ಸರ್ಕಾರದ ಸೂಚನೆ ಬಂದ ಮೇಲಷ್ಟೇ ರಸ್ತೆ ಬಿಟ್ಟುಕೊಡಲು ಪಾಲಿಕೆ ಲೆಕ್ಕಾಚಾರ ಹಾಕಿದಂತಿದೆ ಅದೇನೇ ಆದರೂ ರಸ್ತೆಗಾಗಿ 800 ಮರಗಳನ್ನು ಕಡಿದ ಬಿಬಿಎಂಪಿ ಪರಿಸರವಾದಿಗಳ ಕೆಂಗಣ್ಣಿಗೂ ತುತ್ತಾಗಿದೆ ಬೆಂಗಳೂರಿನಿಂದ ಕ್ಯಾಮೆರಾಮನ್ ಯುಗಂದ ಜೊತೆ ಮಮತಾ ಮರ್ದಾಳ ಸುವರ್ಣ ನ್ಯೂಸ್ ನೀವು ಬೆಂಗಳೂರು ವಿವಿ ವಿದ್ಯಾರ್ಥಿನ ನಿಮ್ಮ ಡಿಗ್ರಿ ಕಂಪ್ಲೀಟ್ ಆಗಿಲ್ವಾ ಹಾಗಾದ್ರೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ ಇದೆ ಮತ್ತೆ ಪರೀಕ್ಷೆ ಬರೆದು ಡಿಗ್ರಿ ಪೂರ್ತಿ ಮಾಡ್ಕೊಳ್ಳೋ ಸುವರ್ಣ ಅವಕಾಶವನ್ನ ಬೆಂಗಳೂರು ವಿವಿ ಕಲ್ಪಿಸಿದೆ ಬೆಂಗಳೂರು ವಿಶ್ವವಿದ್ಯಾಲಯ ಈಗ ಸುವರ್ಣ ಮಹೋತ್ಸವದ ಸಂಭ್ರಮದಲ್ಲಿದೆ ಇದೇ ಖುಷಿಯಲ್ಲಿ ಡಿಗ್ರಿಯಲ್ಲಿ ಮತ್ತೆ ಮತ್ತೆ ಫೇಲ್ ಆಗಿ ಪರೀಕ್ಷೆ ಬರೆಯೋ ಅವಕಾಶವನ್ನೇ ಕಳೆದುಕೊಂಡವರಿಗೆ ಸಿಹಿ ಸುದ್ದಿ ಕೊಟ್ಟಿದೆ 4 ಬಾರಿ ಪರೀಕ್ಷೆ ಬರೆದರೂ ಪದವಿ ಮುಗಿಸದೇ ಇರೋ ವಿದ್ಯಾರ್ಥಿಗಳು ಯಾರೇ ಇರಲಿ ಅಂಥವರಿಗೆ ಕೊನೆಯ ಬಾರಿಗೆ ಮತ್ತೊಮ್ಮೆ ಪರೀಕ್ಷೆ ಬರೆಯಲು ವಿವಿ ಅವಕಾಶ ಮಾಡಿಕೊಡುತ್ತಿದೆ ಇವತ್ತು ನಡೆದ ಸಿಂಡಿಕೇಟ್ ಮತ್ತು ಅಕಾಡೆಮಿಕ್ ಸಭೆಗಳಲ್ಲಿ ಈ ನಿರ್ಣಯ ಕೈಗೊಳ್ಳಲಾಗಿದೆ ಈಗಾಗಲೇ 2000 ನಂತರ ಕಂಪ್ಲೀಟ್ ಮಾಡ್ಕೊಂಡವರಿಗೆ ಅವಕಾಶ ಕೊಡೋದು ಅಂತ ನಿರ್ಧಾರ ಆಯಿತು ಅದನಂತರ ಅನೇಕ ರಿಕ್ವೆಸ್ಟ್ಗಳು ಬಂದಿದ್ದರಿಂದ ಯಾರೇ ಆಗಲಿ ಒಂದೆರಡು ಸಬ್ಜೆಕ್ಟು ಅಂದರೆ 50% ಗಿಂತ ಜಾಸ್ತಿ ಕಡಿಮೆ ಸಬ್ಜೆಕ್ಟ್ ಇದ್ದು ಕೋರ್ಸನ್ನು ಕಂಪ್ಲೀಟ್ ಮಾಡಿದರೆ ಅಂಥ ವಿದ್ಯಾರ್ಥಿಗಳಿಗೆ ಇನ್ನೂ ಒಂದೆರಡು ಅವಕಾಶ ಕೊಡೋದು ಅಂತ ಅಕಾಡೆಮಿಕ್ ಕೌನ್ಸಿಲ್ ನಿರ್ಧಾರ ಮಾಡಿತು ಮೇ ಜೂನ್ ತಿಂಗಳುಗಳಲ್ಲಿ 2, 4, 6, 8ನೇ ಸೆಮಿಸ್ಟರ್ ಹಾಗೂ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ 1, 3, 5, 7ನೇ ಸೆಮಿಸ್ಟರ್ಗಳಲ್ಲಿ ಫೇಲ್ ಆದ ಹಿರಿಯ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದು ಅದೃಷ್ಟ ಪಣಕ್ಕಿಡಬಹುದಾಗಿದೆ ಆದರೆ ಬೆಂಗಳೂರು ಯೂನಿವರ್ಸಿಟಿ ಇದೇ ಮೊದಲ ಬಾರಿಗೆ 50 ವರ್ಷ ಹಿಂದೆ ಇದ್ದವರು ಎಕ್ಸಾಮ್ ಬರೀಬೋದು ಅಂತ ಅವಕಾಶ ಮಾಡಿದೆ ಇದಕ್ಕೆ ಮುಂಚೆ ಡಿಟಿ ಬೋರ್ಡ್ ಏನು ಡಿಪ್ಲೊಮಾ ಬೋರ್ಡ್ ಇದೇ ಅವಕಾಶ ಮಾಡಿತ್ತು ಯಾಕೆ 2011 ಒಂದ್ಸರಿ ಸಿಲೆಬಸ್ ಚೇಂಜ್ ಆಗೋ ಟೈಮಲ್ಲಿ ಈ ಥರ ಅವಕಾಶ ಮಾಡಿತ್ತು ಅದೇ ರೀತಿ ಬೆಂಗಳೂರು ಯೂನಿವರ್ಸಿಟಿ ಮಾಡಿದೆ ಇದು ತುಂಬ ಸಂತೋಷವಾಗಿದೆ ಒಟ್ಟಿನಲ್ಲಿ ಡಿಗ್ರಿ ಫೇಲ್ ಆದವರು ಮತ್ತೊಮ್ಮೆ ತಮ್ಮ ಅದೃಷ್ಟ ಪರೀಕ್ಷೆ ಮಾಡಿಕೊಳ್ಳೋದಕ್ಕೆ ವಿವಿ ವೇದಿಕೆ ಕೊಟ್ಟಿರುವುದು ಸಂತಸ ತಂದಿದೆ ಬೆಂಗಳೂರಿನಿಂದ ಕ್ಯಾಮೆರಾಮನ್ ವಿಷ್ಣು ಜೊತೆ ಮಸೂದ್ ದೊಡ್ಡಬಾಗಿಲು ಸುವರ್ಣ ನ್ಯೂಸ್ ಇವೆಷ್ಟು ಇವತ್ತಿನ ನಮ್ಮ ಬೆಂಗಳೂರಿನ ಸುದ್ದಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್